ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸರ್ವ ಸದಸ್ಯರ ವಾರ್ಷಿಕ ಸಭೆ ಹಾಗೂ 75 ವರ್ಷ ಪೂರ್ಣಗೊಂಡ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಜಗಳೂರು ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಸ್ಎಲ್ ಭೈರಪ್ಪ ಅವರು, ಸರ್ಕಾರಿ ನೌಕರರಾಗಿ 35 ರಿಂದ 40 ವರ್ಷಗಳ ಕಾಲ ರಾಜ್ಯದ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ್ದಾರೆ. ನಿವೃತ್ತ ಹೊಂದಿದ ನೌಕರಿಗೆ ಸಿಗಬೇಕಾದ ಸೌಲಭ್ಯಗಳು ಈ ಸಂಘದ ಮೂಲಕ ಒದಗಿಸಲಾಗುತ್ತದೆ ಎಂದು ಹೇಳಿದರು. ನಾವು ಸೇವೆಯಲ್ಲಿ ಸುಮಾರು 30-35 ವರ್ಷ 40 ವರ್ಷಗಳ ಕಾಲ ಸೇವೆಯನ್ನು ಮಾಡಿ ಈ ರಾಜ್ಯದ ಶ್ರೀಸಾಮಾನ್ಯ ಈ ರಾಜ್ಯದ ಅಭಿವೃದ್ಧಿಗಾಗಿ ಮನಸ್ಸಾಕ್ಷಿಯಿಂದ ದುಡಿದು ಕೆಲಸವನ್ನು ಮಾಡಿ ಇವತ್ತು ಸರ್ಕಾರಿ ಸೇವೆಯಿಂದ ನಿವೃತ್ತಿಯನ್ನು ಪಡೆದು ವಿಶ್ರಾಂತಿ ಜೀವನದಲ್ಲಿ ಇವತ್ತು ನಾವು ನೋಡಿದ್ದೇವೆ. ಯಾವಾಗಲೂ ಸಂಘ ಸಂಸ್ಥೆ ಸ್ಥಾಪನೆ ಮಾಡಿದ ಮೇಲೆ ಆ ಸಂಘದಲ್ಲಿ ಆಗಿರ್ತಕ್ಕಂತ ಸದಸ್ಯರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ಅವರ ಹಾಗೂ ಹೋಗಳ ವೈಕಲ್ಯ ಬಗ್ಗೆ, ಅವರಿಗೆ ಬರಬೇಕಾದಂತ ಸೌಲಭ್ಯಗಳ ಬಗ್ಗೆ ಜಾಗರೂಕತೆಯಿಂದ ಕೆಲಸ ಮಾಡತಕ್ಕಂತ ಆದ್ಯ ಕರ್ತವ್ಯ ತಾಲೂಕು ಸಂಘ ಇರ್ಬೋದು, ಜಿಲ್ಲಾ ಸಂಘ ಇರ್ಬೋದು, ಅಥವಾ ರಾಜ್ಯ ಮಟ್ಟದ ಸಂಘ ಇರ್ಬೋದು, ಆ ಪದಾಧಿಕಾರಿಗಳ ಆದ್ಯ ಕರ್ತವ್ಯ. ಇದೇ ವೇಳೆ ನಿವೃತ್ತ ನೌಕರರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಜಯಲಕ್ಷ್ಮಿ ಮಹೇಶ್, ಮಾಜಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನೂರ್ಜಹಾನ್ ಸೇರಿದಂತೆ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಹಾಜರಿದ್ದರು.